27ನೇ ತಾರೀಕು ಕೂಡಲ ಸಂಗಮದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಸಭೆಯನ್ನು ಇವತ್ತು ಕೂಡಲ ಸಂಗಮದಲ್ಲಿ ಮಾಡ್ತಾ ಇದ್ದೇವೆ ಅದಲ್ಲದೆ 28ನೇ ತಾರೀಕಿನ ದಿನ ರೈಚೂರು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಸಭೆ ಇವತ್ತು ಬರೆ ಕಾರ್ಯಕರ್ತರ ಸಭೆ ಅಲ್ಲ ಬೈರಂಗ ಸಭೆಯನ್ನು ಇವತ್ತು ಕೊಪ್ಪಳದಲ್ಲಿ ಸುಮಾರು 10000 ಜನ ಸೇರಿ ಬೈರಂಗ ಸಭೆಯನ್ನು ಇವತ್ತು ಕೊಪ್ಪಳದಲ್ಲಿ ಕೂಡ ಈ ಒಂದು ಕೋರ್ ಕಮಿಟಿಯ ಸದಸ್ಯರನ್ನು ಒಳಗೊಂಡು ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇವತ್ತು ಕೊಪ್ಪಳದಲ್ಲಿ ಸನ್ಮಾನ್ಯ ಸಿಎಂ ಇಬ್ರಾಹಿಂ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ರೀತಿ 26 27 28 ಮೂರು ದಿನಗಳ ಪರ್ಯಂತರವಾಗಿ ಇಡಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಕಲಬುರಗಿ ವಿಭಾಗದ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮ ಸ್ನೇಹಿತರು ಕೂಡ ಅವತ್ತಿನ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಭಾಗದ ಒಂದು ಮತ್ತೊಮ್ಮೆ ನಮ್ಮ ಜೆಡಿಎಸ್ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡಲಿಕ್ಕೆ ಮಾಧ್ಯಮದವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಯಾವ ಯಾವ ಯೋಜನೆಗಳು ಆಗಿರಬಹುದು ಪಕ್ಷದ ಸಂಘಟನೆ ಕೆಲಸ ಆಗಿರಬಹುದು ಇಲ್ಲಿ ನಡೆಯತಕ್ಕಂತ ಒಂದು ಕಾರ್ಯಕ್ರಮಗಳು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲತಕ್ಕಂತ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ವಿನಂತಿಯನ್ನು ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹಿಂದೆ ಯಾವ ರೀತಿ ಜನತಾದಳ ಇವತ್ತು ಅಧಿಕಾರದಲ್ಲಿ ಈ ಭಾಗದಲ್ಲಿ ಇತ್ತು ಅದೇ ತರ ಇವತ್ತು ಬರಲಿಕ್ಕೆ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ತಮ್ಮ ತಾವು ಕೂಡ ಬೆಳಕನ್ನ ಇವತ್ತು ಚೆಲ್ಲೋ ಜೊತೆಗೆ ನಮ್ಮ ಪಕ್ಷದ ಮೇಲೆ ತಮ್ಮ ಆಶೀರ್ವಾದ ಬೆಂಬಲ ಕೂಡ ಮಾಧ್ಯಮ ಸ್ನೇಹಿತರು ಇರಲಿ ಅಂತ ಹೇಳಿ ಇವತ್ತು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ನಾಯಕರ ಆದೇಶದ ಮೇರೆಗೆ ಬೆಂಗಳೂರಿನಲ್ಲಿ ನಡೆದಂತ ಸಭೆಯ ಬಗ್ಗೆ ಮತ್ತು ಜಿಲ್ಲೆಯಿಂದ ಪಕ್ಷದ ಪದಾಧಿಕಾರಿಗಳು ಮುಖಂಡರ ನೇತೃತ್ವದಲ್ಲಿ 17ನೇ ತಾರೀಕಿನಿಂದ ಏನು ನಮ್ಮ ಕಲ್ಯಾಣ ಕರ್ನಾಟಕದ ಅಮೃತ ಮಹೋತ್ಸವದ ವಿಮೋಚನಾ ದಿನಾಚೆ ಅಮೃತ ಮಹೋತ್ಸವ ದಿವಸ ಜಿಲ್ಲೆಯಿಂದ ರಾಜ್ಯಕ್ಕೆ ಇವತ್ತು ನಮ್ಮ ಜಿಲ್ಲೆಯಿಂದ ನೀವು ರಾಷ್ಟ್ರೀಯ ನಾಯಕರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಭದ್ರಾಗಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ಈಗಾಗಲೇ ರಾಜ್ಯದ ಕಚೇರಿಗೆ ಇವತ್ತು ಕೇಂದ್ರ ಕಚೇರಿಗೆ ರವಾನಿಸಲಾಗಿದೆ ಏನು ರಾಜ್ಯ ಕೋರ್ ಕಮಿಟಿ ಸ್ಥಾಪನೆ ಆದಮೇಲೆ ನಾನು ಕೂಡ ಒಬ್ಬ ಕೋರ್ ಕಮಿಟಿಯ ರಾಜ್ಯದ ಸದಸ್ಯನಾಗಿ ರಾಜ್ಯಾದ್ಯಂತ ಎರಡು ಕೋರ್ ಕಮಿಟಿ ಸಭೆಗಳನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿ ಏನು ಜಾತ್ಯತೀತ ಜನತಾದಳ ಇಡೀ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಯೋಜನೆಗಳನ್ನು ಜಾರಿಯಲ್ಲಿ ತರಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಕಲಬುರಗಿಯಿಂದನೇ ಮೊದಲ ಸಭೆಯನ್ನು ಮಾಡೋದ್ರ ಮುಖಾಂತರ ಪಕ್ಷದ ಸಂಘಟನೆ ಮುಂದಿನ ಲೋಕಸಭೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಮತ್ತು ಈಗಿನ ಏನು 100 ದಿನಗಳ ಕಾಂಗ್ರೆಸ್ ಸುಳ್ಳಿನ ಸರ್ಕಾರದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಯೋಜನೆಗಳು ಮತ್ತು ಜನಸಾಮಾನ್ಯರಿಗೆ ಯಾವುದೇ ಕೆಲಸಗಳನ್ನು ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಇಡೀ ನಮ್ಮ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಯ 19 ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ಬೋದು ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಮಾಜಿ ಶಾಸಕರು 3 ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳ ಸಭೆಯನ್ನು ಮುಕ್ತವಾಗಿ ಚರ್ಚೆ ಮಾಡಿ ಈ ಭಾಗದ ಅಭಿವೃದ್ಧಿ ಆಗಿರ್ಬೋದು ಈ ಭಾಗದ ಪಕ್ಷ ಸಂಘಟನೆಗೆ ಹಿಂದೆ ಯಾವ ರೀತಿ ಜಾತ್ಯತೀತ ಜನತಾದಳ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 6-7 ಜನ ಶಾಸಕರಾಗಿದ್ದಂಥ ಪಕ್ಷ ಇವತ್ತು ಜಾತ್ಯತೀತ ಜನತಾದಳ ಪಕ್ಷ ಮತ್ತೊಮ್ಮೆ ಈ ಭಾಗದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಸಂಘಟನೆ ಮಾಡಬೇಕು ಇಲ್ಲಿನ ಹೆಚ್ಚಿನ ಶಾಸಕರನ್ನು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡೋ ಒಂದು ಗೋಷ್ಠಿ ಜೊತೆಗೆ ಜನಸಾಮಾನ್ಯರ ಕೆಲಸಗಳಿಗೆ ಪಕ್ಷ ಸಂಘಟನೆಗೆ ಈ ಒಂದು ಕಾರ್ಯಕ್ರಮವನ್ನು ನಾಳೆ 26ನೇ ತಾರೀಕಿಂದ ಕಲಬುರಗಿ ಹೆಬ್ಬಾಗಿಲಿನಿಂದ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಏನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೆ ಕೊಟ್ಟಿರ್ತಕ್ಕಂಥ ಅವರ ಗ್ಯಾರಂಟಿಗಳಿಂದಲೇ ಇವತ್ತು 135 ಸ್ಥಾನಗಳು ಗೆದ್ದಿದೆ ಗ್ಯಾರಂಟಿಗಳಲ್ಲಿ ಕೂಡ ಗೊಂದಲಗಳನ್ನು ಇವತ್ತು ಬಹಳಷ್ಟು ಜನರಿಗೆ ಹಿಂದೆ ಹೇಳಿದರು ಸಿದ್ದರಾಮಯ್ಯ ಸಾಹೇಬರು ಕಾಕಾ ಸಾಹೇಬರು ಕಾಕಾ ಪಾಟೀಲ್ ಫ್ರೀ ಮಹದೇವಪ್ಪನೂ ಫ್ರೀ ಅಂತ ಹೇಳಿದರು ಆದರೆ ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ಮಾನದಂಡವನ್ನು ಹಾಕಿ ಜನರಿಗೆ ದಾರಿ ತಪ್ಪಿಸಿ ಸರ್ಕಾರ ರಚನೆ ಮಾಡಿ ಈಗ
ಮಾನದಂಡ ಹಾಕೋದ್ರ ಮುಖಾಂತರ ಜನರಿಗೆ ಅನ್ಯಾಯವನ್ನು ಮಾಡತಕ್ಕಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಏನು ಈ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಇಲ್ಲಿನ ಮಂತ್ರಿಗಳು ಕಾಂಗ್ರೆಸ್ ಶಾಸಕರು ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ದಲ್ಲಿ ಅವ್ಯವಹಾರ ಆಗಿದೆ ತನಿಖೆ ಆಗಬೇಕು ಅಂತ ಹೇಳಿ ಆದೇಶವನ್ನು ಕೂಡ ಮಾಡಿದರು ಆದರೆ ಇಲ್ಲಿಯವರೆಗೆ ಯಾವ ಆ ಆದೇಶಕ್ಕೆ ಎಷ್ಟು ತನಿಖೆ ಆಗಿದೆ ಯಾವ ಹಂತದಲ್ಲಿದೆ ಅದನ್ನ ಇಲ್ಲಿನ ನಾಯಕರು ಬಹಿರಂಗಪಡಿಸಬೇಕು ಬರೀ ಆದೇಶ ಮಾಡಲಾಗಿದೆ ಅಂತ ಹೇಳಿದ್ರೆ ಆಗೋದಿಲ್ಲ ಅದು ಯಾವ ರೀತಿ ಯಾವ ಹಂತದಲ್ಲಿ ಇವತ್ತು ಆ ತನಿಖೆ ಆಗ್ತದೆ ಆ ತನಿಖೆಗೆ ಯಾರನ್ನ ನೇಮಕ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಬಹಿರಂಗಪಡಿಸಬೇಕು ಈ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ